ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಬಂದಿದೆ, ಕೆ ಆರ್ ಮಾರ್ಕೆಟ್ ಅಂತೂ ಸಂಪೂರ್ಣವಾಗಿ ಬಂದಿದೆ. ಆದರೆ ಜನ ಮಾತ್ರ ಮಾರ್ಕೆಟ್ ಕಡೆ ಬರ್ತಾನೆ ಇದ್ದಾರಪ್ಪ. ಎಂದಿನಂತೆ ಮಾರುಕಟ್ಟೆ ರೋಡ್ನಲ್ಲಿ ಆಟೋ, ದ್ವಿಚಕ್ರ ವಾಹನ ಓಡಾಡ್ತಾ ಇವೆ. ಸೊ ಇದನ್ನು ನೋಡಿದರೆ ಲಾಕ್ಡೌನ್ ಇದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ನನ್ನ ಸಹೋದರಿ ಕೂಡ ಸ್ಥಳದಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಲಾಕ್ಡೌನ್ ಆಗಿ ಇವತ್ತು 12ನೇ ದಿನ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಭಾಗದಲ್ಲಿ ಲಾಕ್ಡೌನ್ಗೆ ಜನ ಸಂಪೂರ್ಣವಾಗಿ ವಿರೋಧವಾಗ್ತಿದ್ದಾರೆ. ಯಾಕಂದರೆ 12ನೇ ದಿನ ಆದರೂ ಕೆ ಆರ್ ಮಾರುಕಟ್ಟೆಯಲ್ಲಿ ಬೆಳ್ಳಂ ಬೆಳಗ್ಗೆ ರಸ್ತೆ ತುಂಬ ಜನ ಓಡಾಡ್ತಿರ್ತಾರೆ. ಆ ದೃಶ್ಯಗಳನ್ನು ನೇರವಾಗಿ ತೋರಿಸ್ತೀನಿ. ನಾನು ಕೆ ಆರ್ ಮಾರುಕಟ್ಟೆಯ ಹೃದಯ ಭಾಗ, ಏನು ಇದು ಮೇನ್ ಜಂಕ್ಷನ್, ಈ ಭಾಗದಲ್ಲಿದ್ದೀನಿ. ಇಲ್ಲಿ ಬೆಳ್ಳಂ ಬೆಳಗ್ಗೆಯೇ ಮಾರ್ಕೆಟ್ ಸಂಪೂರ್ಣವಾಗಿ, ಏನು ಕೆ ಆರ್ ಮಾರುಕಟ್ಟೆಯ ತರಕಾರಿ ಹಣ್ಣಿನ ಮಾರುಕಟ್ಟೆನ ಸಂಪೂರ್ಣವಾಗಿ ಬಂದ್ ಮಾಡಿದ್ರೂ ಜನ ಇಲ್ಲಿಗೆ ಬರೋದನ್ನು ಕಡಿಮೆ ಮಾಡೇ ಇಲ್ಲ. ಒಂದು ಎರಡು ದಿವಸದ ಚಿತ್ರ ಅಲ್ಲ ಇದು, ಕಳೆದ 12 ದಿವಸದಿಂದ ಇದೇ ರೀತಿಯ ದೃಶ್ಯಗಳು ಕಾಣಿಸ್ತಿದೆ. ಮಾರ್ಕೆಟ್ ಇದ್ದಾಗಲೂ ಯಾವ ರೀತಿ ಜನ ಬರ್ತಿದ್ರು, ಈಗಲೂ ಅದೇ ರೀತಿ ಜನ ಬರ್ತಿರುವಂಥದ್ದು ನಿಮ್ಗೆ ನೋಡ್ಬೋದು. ಆಟೋಗಳು ಎಂದಿನಂತೆ ಸಂಚಾರ ಮಾಡ್ತಾರೆ. ಏನೋ ಯಾರೋ ಸಿಕ್ಬಿಡ್ತಾರೆ ನಮಗೆ ಬಾಡಿಗೆಗೆ ಅಂತ ಅವ್ರು ಬರ್ತಾರೆ. ಆಟೋಗಳು ಓಡಾಡೋದ್ರಿಂದ ಜನಗಳು ಸಹ ರಸ್ತೆಗಿಳಿತಾರೆ. ಅಂದರೆ ಲಾಕ್ಡೌನ್ಗೆ ಒಂದು ಮಟ್ಟಕ್ಕೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಜನ ಒಂದಿಷ್ಟು ಬೆಲೆ ಕೊಟ್ಟಿಲ್ಲ. ಲಾಕ್ಡೌನಿಗೆ ಬೆಲೆ ಕೊಡೋದು ಬೇಡ ಸ್ವಾಮಿ, ನಿಮ್ಮ ಆರೋಗ್ಯಕ್ಕೆ ಬೆಲೆಗೆ ಕೊಡಿ. ಯಾಕಂದರೆ ಈ ಭಾಗದಲ್ಲಿ ನಿಮಗೆ ತರಕಾರಿ, ಹಣ್ಣು, ಹಂಪಲು, ಹೂವು ಇದೆಲ್ಲ ತಗೊಳ್ಳೋಕ್ಕೆ ಜನ ಬರುವಂಥದ್ದು. ಆದರೆ ಏನು ಹೋಲ್ಸೇಲ್ ಮಾರುಕಟ್ಟೆಗಳನ್ನು ಈಗಾಗಲೇ ಬೇರೆ ಬೇರೆ ಭಾಗಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಜನರ ಅನುಕೂಲಕ್ಕಾಗಿ ಜನರು ಏನಿದ್ದಾರೆ ಅವರ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅನೇಕ ಭಾಗಗಳಿಗೆ, ಆದರೆ ಯಲಂಕ ಆಗಿರ್ಬೋದು, ದಾಸನ್ಪುರ ಆಗಿರ್ಬೋದು, ಜೊತೆಗೆ ಸಿಂಗೇನ ಅಗ್ರಹಾರ ಆಗಿರ್ಬೋದು, ಬಟ್ರಾಯಪುರ ಆಗಿರ್ಬೋದು, ಈ ರೀತಿ ನಾನಾ ಭಾಗಗಳಿಗೆ ಮಾರುಕಟ್ಟೆನ ಶಿಫ್ಟ್ ಮಾಡಿದರೂ ಜನ ಮಾರುಕಟ್ಟೆಗೆ, ಅಂದರೆ ಕೆ ಆರ್ ಮಾರುಕಟ್ಟೆಗೆ ಬರೋದು ಕಡಿಮೆ ಮಾಡಿಲ್ಲ.